ಡಿಕೆಶಿ ಸಿದ್ದರಾಮಯ್ಯಗೆ ಮತ್ತೆ ಡಿಚ್ಚಿ ಕೊಟ್ಟಿದ್ದಾರೆ ಸಚಿವ ಈಶ್ವರಪ್ಪ. ಗುಂಡಾ ಶಿವಕುಮಾರ್ ಬರ್ತಾನ, ಜಾತಿವಾದಿ ಸಿದ್ದರಾಮಯ್ಯ ಬರ್ತಾನ, ರಾಜ್ಯದಲ್ಲಿ ಮತ್ತೆ ನಾವೇ ಅಧಿಕಾರಕ್ಕೆ ಬರೋದು ಎಂದಿದ್ದಾರೆ ಈಶ್ವರಪ್ಪ. ಈ ಮೂಲಕ ಮತ್ತೆ ಡಿಕೆಶಿ ಸಿದ್ದು ವಿರುದ್ಧ ಟಾಂಗ್ ಕೊಟ್ಟಿದ್ದಾರೆ. ರಾಷ್ಟ್ರೀಯ ವಿಚಾರ ಬಂದಾಗ ಭದ್ರಾವತಿ ಹಿಂದೆ ಬಿದ್ದಿಲ್ಲ, ಎರಡು ಟಗರು ಹಿಂದಿಕ್ಕಿ ಬಿಜೆಪಿಗೆ ಅತಿ ಹೆಚ್ಚು ಮತ ನೀಡಿದೆ. ಹೀಗಂತ ಶಿವಮೊಗ್ಗದ ಭದ್ರಾವತಿಯಲ್ಲಿ ಸಚಿವ ಈಶ್ವರಪ್ಪ ಹೇಳಿಕೆ ಕೊಟ್ಟಿರೋದು. ರಾಜ್ಯದಲ್ಲಿ ಮತ್ತೆ ನಾವೇ ಅಧಿಕಾರಕ್ಕೆ ಬರೋದು ಅಂದಿರುವ ಈಶ್ವರಪ್ಪ ಡಿಕೆಶಿ ಸಿದ್ದರಾಮಯ್ಯಗೆ ಡಿಚ್ಚಿಕೊಟ್ಟಿದ್ದಾರೆ. ಶಿವಮೊಗ್ಗದ ಭದ್ರಾವತಿಯಲ್ಲಿ ಈಶ್ವರಪ್ಪ ಹೇಳಿಕೆ. ರಾಜ್ಯ ಮತ್ತು ದೇಶ ನಮ್ಮನ್ನು ಬಿಟ್ಟು ಇನ್ನೆಲ್ಲೂ ಹೋಗಕ್ಕೆ ಸಾಧ್ಯನಿಲ್ಲ. ಇನ್ಯಾವನ್ ಬರ್ತಾನಿಗೆ ಕರ್ನಾಟಕ ರಾಜ್ಯದ ವಿಧಾನಸಭೆಗೆ? ಈ ಗುಂಡ ಶಿವಕುಮಾರ್ ಬರ್ತಾನ? ಆ ಜಾತಿವಾದಿ ಸಿದ್ದರಾಮಯ್ಯ ಬರ್ತಾನ? ಅವರೇ ಬಡದಾಡ್ತಿದ್ದಾರೆ. ಹೆಂಗೆ ಭದ್ರಾವತಿನಲ್ಲಿ ಯಾರು ಗೂಳಿಗಳು ಹೊಡೆದಾಡ್ತಿದ್ರು ನೀವು ನೋಡಿದ್ದೀರ? ನನ್ಗಿಂತ ಜಾತಿ ದಿನ ಅಭ್ಯಾಸ ಮಾಡಿ ನೋಡಿದ್ದೀರಿ. ಅವ್ರನ್ನ ಪಕ್ಕಕ್ಕೆ, ಈ ಗೂಳಿಗಳನ್ನು ಪಕ್ಕಕ್ಕೆ ಸರಿಸ್ಬೇಕು. ಆ ಗುಂಡಾಗಳನ್ನ, ಜಾತಿವಾದಿಗಳನ್ನು ಕೂಡ ಪಕ್ಕಕ್ಕೆ ಸರಿಸಿ ಭದ್ರಾವತಿ ರಾಷ್ಟ್ರೀಯ ವಿಚಾರದ ಪಕ್ಷ, ರಾಷ್ಟ್ರೀಯ ವಿಚಾರದ ಅಭ್ಯರ್ಥಿಯನ್ನ ನಾವು ಗೆಲ್ಲಿಸ್ತೀವಿ ಅಂತ ತೀರ್ಮಾನ ಮಾಡ್ಕೊಂಡು ಹೋಗಿದ್ವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.